नमस्कार नहीं नोड़ता न्यूज 18 नानु चेतन हूगार सालु सालु रजे हिन्नले ऊरुगळत्त होरट जन मेजेस्टिक मार्केट सैटलाइट निल्दाणगळल्ली जनवो जन इदारे इना 1200 हेच्चुवरी बस्गळन्न नियोजने माडिदे केएसआरटीसी याकंद्रे निन्ने इंदले कूड साकष्टु जन बेंगळूरिंद काल कित्ता इदारे तम तम ऊरुगळिगे होग्तिदारे ಕೇಂದ್ರ 3 ದಿನ ರಜೆ ಇದೆಯಲ್ಲ ಸಾಲು ಸಾಲು ರಜೆ ನಿನ್ನೆ ಶುಕ್ರವಾರ ಕೆಲಸ ಮುಗಿಸ್ಕೊಂಡು ನೈಟ್ ಒಂದಿಷ್ಟು ಜನ ಹೋದ್ರು ಇನ್ನ ಇವತ್ತು ಸ್ಯಾಟರ್ಡೆ ಸಂಡೆ ಇನ್ನ ನಾಡಿದ ಹಬ್ಬ ಸೋ ಹಾಗಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ಊರುಗಳಿಗೆ ಹೋಗ್ತಿದ್ದಾರೆ ಇನ್ನ ಉತ್ತರ ಕರ್ನಾಟಕ ಭಾಗಕ್ಕೆ ಹೆಚ್ಚು ಬಸ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 100 ಕ್ಕೂ ಹೆಚ್ಚುವರಿ ಬಸ್ಗಳ ವ್ಯವಸ್ಥೆಯನ್ನ ಮಾಡಿದೆ ಹಬ್ಬದ ಹಿನ್ನೆಲೆ 1 ಲಕ್ಷ ಪ್ರಯಾಣಿಕರು ಸಂಚಾರ ಮಾಡುವಂತ ಸಾಧ್ಯತೆ ಇದೆ ಅನ್ನುವಂತ ಅಂದಾಜು ಮಾಡಿ ಸಾಕಷ್ಟು ಬಸ್ಗಳನ್ನು ನಿಯೋಜನೆ ಮಾಡಲಾಗಿದೆ 1200 ಕ್ಕೂ ಹೆಚ್ಚು ಬಸ್ಗಳನ್ನು ನಿಯೋಜನೆ ಮಾಡಿದೆ ಕೆಎಸ್ಆರ್ಟಿಸಿ ಇನ್ನ ಅದರಲ್ಲೂ ಕೂಡ ಅತಿ ಹೆಚ್ಚು ಉತ್ತರ ಕರ್ನಾಟಕ ಭಾಗಕ್ಕೆ ಬಸ್ಗಳ ವ್ಯವಸ್ಥೆಯನ್ನು ಮಾಡಲಾಗಿರುವಂತದ್ದು ಈಗಾಗಲೇ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಮೆಜೆಸ್ಟಿಕ್ ಇರಬಹುದು ಸ್ಯಾಟಲೈಟ್ ಇರಬಹುದು ಈ ಎಲ್ಲಾ ಭಾಗಗಳಲ್ಲೂ ಕೂಡ ಜನರು ತುಂಬಿ ತುಳುಕ್ತಾ ಇದ್ದಾರೆ ತಮ್ಮ ತಮ್ಮ ಊರುಗಳಿಗೆ ಹೋಗೋದಕ್ಕೆ ಬಸ್ಗಳಿಗಾಗಿ ವೇಟ್ ಮಾಡ್ತಿದ್ದಾರೆ ಅದರ ಜೊತೆ ಜೊತೆಗೆ ಖಾಸಗಿ ಬಸ್ಗಳ ದರ್ಬಾರ್ ಕೂಡ ನಾವು ನೋಡಿದೀವಿ ಇದೇನ ಹೊಸದಲ್ಲ ಪ್ರತಿ ಹಬ್ಬ ಬಂದಾಗ ಅಥವಾ ಏನಾದರೂ ಇದ್ದಾಗ ಈ ಖಾಸಗಿ ಬಸ್ಗಳದು ಟಿಕೆಟ್ 1 ರೂಪಾಯಿ ಇದ್ರದ್ದು ಡಬಲ್ ಆಗಿಬಿಡುತ್ತೆ 5 ರೂಪಾಯಿ ಆಗಿಬಿಡುತ್ತೆ ಏಕದಮ್ ಆಗಿ ಅದು ಹೇಳಕ್ಕೆ ಆಗಲ್ಲ ಬೇಕಾದರೂ ಬರಬಹುದು ಬೇಡ ಅಂದ್ರೆ ಬಿಡಬಹುದು ಆ ತರ ಆಗ್ತಿರುತ್ತೆ ಸೋ ಮತ್ತೊಂದು ಕಡೆ ಇಲ್ಲಿ ಸರ್ಕಾರ ಕೂಡ ಮುನ್ನೆಚ್ಚರಿಕೆ ಕ್ರಮವಾಗಿ ಒಂದಿಷ್ಟು ಬಸ್ಗಳ ವ್ಯವಸ್ಥೆ ಮಾಡಿದೆ ಸೋ ಜನರಂತೂ ಈಗಾಗಲೇ ಸದ್ಯಕ್ಕೆ ಬಸ್ ಸ್ಟಾಪ್ ಅಲ್ಲಿ ಬಸ್ಗಳಿಗಾಗಿ ಕಾಯ್ತಿದ್ದಾರೆ ಅದು ಸಾಲು ಸಾಲು ರಜೆ ಹಿನ್ನೆಲೆ ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನ ಮತ್ತೊಂದು ಕಡೆ ನಾವು ಆಗ್ಲೇ ಹೇಳಿದಾಗ್ಲೇ ಈ ಪ್ರೈವೇಟ್ ಬಸ್ಗಳು ಬಸ್ನ ಇರು ಬಸ್ಗಳು ಇರ್ತವಲ್ಲ ಅವರು ಕೂಡ ಸುಲಿಗೆ ಮಾಡೋದಕ್ಕೆ ಪ್ರಾರಂಭ ಮಾಡಿರ್ತಾರೆ ಯಾಕಂದ್ರೆ ನಾನು ಆಗ್ಲೇ ಹೇಳಿದೆ ಬಸ್ಗಳು ಸಿಗೋದಿಲ್ಲ ಕೆಲವೊಂದು ಸಾರಿ ಬೇಗ ಊರಿಗೆ ಹೋಗಬೇಕು ಅಂತ ಒಂದಿಷ್ಟು ಪ್ಲಾನ್ ಹಾಕೊಂಡಿರ್ತಾರೆ ಏನೋ ಪ್ಲಾನ್ ಇರುತ್ತೆ ನಾಳೆ ಬೆಳಗ್ಗೆ ಬೇಗ ಹೋದ್ರೆ ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಅಂತ ಪ್ಲಾನ್ ಇರುತ್ತೆ ಸೋ ಹಾಗಾಗಿ ಇಲ್ಲಿ ಗವರ್ನಮೆಂಟ್ ಬಸ್ ಸಿಗದೆ ಇದ್ದಂತ ಸಂದರ್ಭದಲ್ಲಿ ಈ ಖಾಸಗಿ ಬಸ್ಗಳಿಗೆ ಮೊರೆ ಹೋಗ್ತಾರೆ ಎಷ್ಟೊಂದು ಜನ ಆ ಒಂದು ಸಂದರ್ಭದಲ್ಲಿ ಇದೆ ಸಿಕ್ಕಿದೆ ಚಾನ್ಸ್ ಅಂತ ಅವರು ಕೂಡ ವಸೂಲಿ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ गौरी गणेश हब्बद प्रयुक्त सिलिकॉन सिटी इंद तम्म तम्म ऊरुगळत्त जन प्रयाण बेळेसिदारे इदक्कागि सारिगे इलाखेयिंद ಜನರಿಗೆ ಯಾವುದೇ ಕಾರಣಕ್ಕೂ ಬಸ್ ಸಂಚಾರದಲ್ಲಿ ವ್ಯತ್ಯಯ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಸಕಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿರುವಂತದ್ದು ನಾನೀಗ ಇರುವಂತದ್ದು ಕೆಎಸ್ಆರ್ಟಿಸಿ ಬಸ್ ಟರ್ಮಿನಲ್ 2 ಅಲ್ಲಿ ಇದ್ದೀನಿ ದೃಶ್ಯದಲ್ಲಿ ನೋಡ್ತಾ ಇರಬಹುದು ಸೋ ಇವತ್ತು ಕೆಎಸ್ಆರ್ಟಿಸಿ ಇಂದ ಹೆಚ್ಚುವರಿ ಬಸ್ಗಳನ್ನು ನಿಯೋಜನೆ ಮಾಡಿರುವಂತದ್ದು ಸುಮಾರು ನಾರ್ಮಲ್ ಡೇಸ್ ಅಲ್ಲಿ ಸುಮಾರು 2000 ಕ್ಕಿಂತ ಅಧಿಕ ಬಸ್ಗಳು ಕಾರ್ಯಾಚರಣೆಯನ್ನು ನಿರ್ವಹಣೆ ಮಾಡುತ್ತವೆ ಆದರೆ ಇವತ್ತು 1200 ಕ್ಕೂ ಹೆಚ್ಚು ಬಸ್ಗಳನ್ನು ನಿಯೋಜನೆ ಮಾಡಿರುವಂತದ್ದು ಅದರಲ್ಲಿ ಉತ್ತರ ಕರ್ನಾಟಕದ ಭಾಗಗಳಿಗೆ ಹೆಚ್ಚಾಗಿ ಬಸ್ಗಳನ್ನು ನಿಯೋಜನೆ ಮಾಡಿದ್ದಾರೆ ಪ್ರಯಾಣಿಕರು ಇದ್ದಾರೆ ಬನ್ನಿ ಮಾತಾಡಿಸೋಣ ಸೋ ಇವರಿಗೆ ನಿಜವಾಗ್ಲೂ ಬಸ್ ಟಿಕೆಟ್ ಸಿಕ್ಕಿದ್ಯಾ ಆಫೀಸರ್ಸ್ ನಿಜವಾಗ್ಲೂ ವರ್ಕ್ ಮಾಡ್ತಿದ್ದಾರ ಇವರ ಸಮಸ್ಯೆ ಏನು ಅನ್ನೋದ್ರ ಬಗ್ಗೆ ಕೇಳೋಣ ಸರ್ ಹೇಳಿ ಸರ್ ಎಲ್ಲಿಗೆ ಹೋಗ್ತಿದ್ದೀರಾ ಏನು ಸಮಸ್ಯೆ ನಾವು ಗೋಕರ್ಣಕ್ಕೆ ಹೋಗ್ತಾ ಇದ್ದೇವೆ ಇದು 856 ಬಸ್ ಇಲ್ಲಿ ಗೋಕರ್ಣ ಬಸ್ ಸುಮಾರಷ್ಟು ಹೋಯ್ತು ಬಟ್ ಇನ್ನೂ ತನಕ 856 ಬಸ್ ಇದು ಯಾವುದು ಅದಲ್ಲ ಅಂತ ಸೀಟ್ ನಂಬರ್ 11 ನಂದು ಬುಕಿಂಗ್ ಸರ್ ಎಷ್ಟು ಗಂಟೆಗೆ ನಿಮ್ಮ ಬಸ್ ಬುಕ್ ಆಗಿರೋದು ನೋಡಿ ಬುಕ್ ಆಗಿರೋದು ನೋಡಿ 856 ಇಲ್ಲಿ ಟೈಮಿಂಗ್ ಇದೆ 8:20:56 ಹೌದಾ ಈಗ ನಾವು ಯಾವ ಬಸ್ಸಿಗೆ ಹಿಡ್ಕೊಂಡು ಹೋಗಬೇಕು ನೋಡಿ ಈ ಗೋಕರ್ಣ ಬಸ್ ಇದೆ ಅಂಗೇಳೆ ಸೋ ಸುಮಾರು 1 ಗಂಟೆಯಿಂದ ಕಾಯ್ತಿದ್ರೆ ನೀವು ಬಸ್ಗೋಸ್ಕರ ಒಂದಲ್ಲ 1.5 ತಾಸಿನಿಂದ ಕಾಯ್ತಾ ಇದ್ದೇವೆ ನೀವು ರಿಸರ್ವ್ ಬುಕ್ ಮಾಡಿರದ ಹೌದು ಬುಕ್ ಸೀಟ್ ನಂಬರ್ 11 ಬುಕ್ ಸೋ ಇದು ಈಗ ಕೆಲವೊಂದು ಪ್ರಯಾಣಿಕರಿಗೆ ಟಿಕೆಟ್ ಅನ್ನು ಬುಕ್ ಮಾಡಿದ್ದಾರೆ ಆದರೆ ಬಸ್ಗಳು ಸಮಯದ ಸರಿಯಕ್ಕೆ ಬಂದಿಲ್ಲ ಅನ್ನುವಂತ ಮಾತನ್ನ ಪ್ರಯಾಣಿಕರು ಹೇಳ್ತಿರುವಂತದ್ದು ಸುಮಾರು ಬಿಎಂಟಿಸಿ ಇಂದ 150 ಬಸ್ಗಳನ್ನು ಕಾರ್ಯಾಚರಣೆ ಮಾಡಲಕ್ಕೆ ಇದು ಮನವಿ ಕೊಡಲಾಗಿತ್ತು ಅದರಲ್ಲಿ 50 ಬಸ್ಗಳು ಇವತ್ತು ಬೆಂಗಳೂರಿನ ಕೆಎಸ್ಆರ್ಟಿಸಿ ಟರ್ಮಿನಲ್ ಇಂದ ತುಮಕೂರು ಇರಬಹುದು ಮೈಸೂರು ಇರಬಹುದು ಮಂಡ್ಯ ಇರಬಹುದು ಅಥವಾ ಹಾಸನ ಇರಬಹುದು ಈ ಒಂದು ಪ್ರದೇಶಗಳಿಗೆ ಬಿಎಂಟಿಸಿ ಸಂಚಾರ ಮಾಡುತ್ತೆ ಸೋ ಸದ್ಯಕ್ಕೆ ನಮ್ಮ ಜೊತೆ ಮಾತಾಡಕ್ಕೆ ಇನ್ನಷ್ಟು ಪ್ರಯಾಣಿಕರು ಇದ್ದಾರೆ ಬನ್ನಿ ಮಾತಾಡಸಣ ಸರ್ ಬಸ್ ಬುಕ್ ಮಾಡಿದ್ರಾ ಆನ್ ಟೈಮ್ ಬಸ್ ಬರ್ತಿದ್ಯಾ ಇಲ್ಲ ಸರ್ ಕರೆಕ್ಟ್ ಟೈಮ್ ಟು ಬರ್ತಿಲ್ಲ ಬಸ್ ಅದೇ ಪ್ರಾಬ್ಲಮ್ ನಮ್ಮಂತ ಕಾಮನ್ ಎಜುಕೇಶನ್ ಆದ್ರೆ ಪರವಾಗಿಲ್ಲ ಅನ್ನೇತಿ ಕ್ರೆಡಿಟ್ ಇರ್ತಾರೆ ಪಾಪ ಅವರಿಗೆ ಏನು ಗೊತ್ತಾಗಲ್ಲ ಟೈಮ್ ಟು ಟೈಮ್ ಏನಾದರೂ ಮೆನ್ಷನ್ ಮಾಡಿದ್ರೆ ಬರ್ತಿದ್ರು ಈಗ ಹೆಂಗಾಗಿದೆ ಅಂದ್ರೆ ಆನ್ಲೈನ್ ಸಿಸ್ಟಮ್ ಅಲ್ಲಿ ಬಸ್ ನಂಬರ್ ಕೂಡ ಮೆನ್ಷನ್ ಮಾಡಿಲ್ಲ ಅದೇ ಪ್ರಾಬ್ಲಮ್ ಆಗಿರೋದು ಎಲ್ಲರೂ ನನ್ನತ್ರ ಸುಮಾರು ಏಜ್ಡ್ ಪರ್ಸನ್ ಅವರು ಕೇಳಿದ್ರು ಏನು ಅವರಿಗೆ ಏನು ಗೊತ್ತಾಗ್ತಿಲ್ಲ ನನಗೂ ಗೊತ್ತಾದಷ್ಟು ಹೇಳಿದೆ ಅವರಿಗೆ ಇಲ್ಲಿ ಬಂದು ವಿಚಾರಿಸಿ ಅವರಿಗೆ ಅಂತ ಹೇಳಿದ್ದೀನಿ ಸರ್ ತಾವು ಎಲ್ಲಿಗೆ ಪ್ರಯಾಣವನ್ನು ಬೆಳೆಸಿದ್ರಿ ಒಂದವರ ಸರ್ ಒಂದವರ ಸೊ ತಾವು ಟಿಕೆಟ್ ಅನ್ನು ಮುಂಗಡವಾಗಿ ಕಾಯ್ದಿರಿಸಿದ್ರ ಮುಂಗಡವಾಗಿ ನಾನು ತೆಗೆದಿದ್ದೆ ಬಸ್ ಬಂದಿದೆ ಮುಂಚಿತವಾಗಿ ಬಸ್ ಬಂದಿದೆ 8:30 ಗೆ ಹೊರಡೋ ಬಸ್ ಇವಾಗ ಬರ್ತಿದೆ ಸೊ ಟೈಮ್ ಟು ಟೈಮ್ ಬರ್ತಿಲ್ಲ ನಮ್ಮ ಲಾಂಗ್ ಜರ್ನಿ ಹೋಗೋರಿಗೆ ಸ್ವಲ್ಪ ಕಷ್ಟ ಆಗ್ತಿದೆ
ಇದಿಷ್ಟು ಕೆಲವೊಂದಿಷ್ಟು ಪ್ರಯಾಣಿಕರು ಹೇಳ್ತಿರುವಂತ ಮಾತು ಅಂದ್ರೆ ತುಂಬಾ ವಯಸ್ಸಾದವರು ಕೂಡ ಪ್ರಯಾಣವನ್ನ ಬೆಳೆಸುತ್ತಾರೆ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ಈ ಒಂದು ಟಿಕೆಟ್ ವಿಚಾರವಾಗಿ ರಿಸರ್ವೇಷನ್ ವಿಚಾರವಾಗಿ ಅಥವಾ ಬಸ್ಗಳಲ್ಲಿ ಸೀಟ್ ಇದೆಯಾ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇಲ್ಲ. ಹಿನ್ನೆಲೆಯಲ್ಲಿ ಅವರಿಗೆ ಕಷ್ಟ ಆಗ್ತಿದೆ ಅನ್ನುವಂತ ಮಾಹಿತಿಯನ್ನ ಸಹ ಪ್ರಯಾಣಿಕರು ಹೇಳ್ತಿದ್ದಾರೆ. ಹಿರಿಯ ಅಧಿಕಾರಿಗಳನ್ನ ನೇಮಕ ಮಾಡಿದ್ದಾರೆ, ಇವರ ಗಮನಕ್ಕೂ ಕೂಡ ತರಬೇಕಾಗುವುದು ಅಂದ್ರೆ ಸಾಕಷ್ಟು ಜನರಿಗೆ ಇಲ್ಲಿ ಬಸ್ ಟಿಕೆಟ್ ಇರಬಹುದು ಅಥವಾ ಸೀಟ್ನ ವ್ಯವಸ್ಥೆ ಇರಬಹುದು, ಜೊತೆಗೆ ನಮಗೆ ಯಾವ ಬಸ್ ಬುಕ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ, ಜೊತೆಗೆ ಸರಿಯಾದ ಸಮಯಕ್ಕೆ ಬಸ್ ಬರ್ತಿಲ್ಲ ಅನ್ನುವಂತ ಅಳಲನ್ನ ಪ್ರಯಾಣಿಕರು ತೋಡ್ಕೊಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ವೆಂಕಟೇಶ್ ವರ್ ಜೊತೆ ರಂಜನ್ ಶಿಲಾ, ನ್ಯೂಸ್ 18 ಬೆಂಗಳೂರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಪಡಿತಾ ಹೋಗೋಣ. ಸ್ಯಾಟಲೈಟ್ ನಿಂದ ಮಂಜುನಾಥ್ ಆರ್ಯ ಜಾಯಿನ್ ಆಗಿದ್ದಾರೆ. ನನ್ನ ಕಲಿಗಿನ ಮತ್ತೊಂದು ಕಡೆ ಮೆಜೆಸ್ಟಿಕ್ ನಿಂದ ರಂಜನ್ ಶಿರ್ಲಾರ್ ಕೂಡ ಇದ್ದಾರೆ. ಮಂಜುನಾಥ್, ಈಗಾಗಲೇ ಸ್ಯಾಟಲೈಟ್ ಅಲ್ಲಿ ಸಾಕಷ್ಟು ಜನ ಇದ್ದಾರೆ, ಇನ್ನು ಬಸ್ಗಳು ಕೂಡ ಅತಿ ಹೆಚ್ಚು ಇದೆ ಅಂತ ಹೇಳಲಾಗ್ತಿದೆ. ಅಂದ್ರೆ 1200ಕ್ಕೂ ಹೆಚ್ಚು ಬಸ್ಗಳನ್ನ ವ್ಯವಸ್ಥೆ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಇದೆ. ಅದರಲ್ಲಿ ಖಾಸಗಿ ಬಸ್ನವರು ಕೂಡ ವಸೂಲಿ ಮಾಡ್ತಿದ್ರು ಅನ್ನುವಂತ ಸುದ್ದಿ ಇದೆ. ಸದ್ಯಕ್ಕೆ ಅಲ್ಲಿ ಎಲ್ರಿಗೂ ಕೂಡ ಏನು ಕಾಲಕ್ರಮೇಣವಾಗಿ ಟೈಮ್ ಟೈಮ್ ಬಸ್ ಸಿಗ್ತಿದೆಯಾ ಹೇಗೆ ಅಂತ? ಚೇತನ್, ಗೌರಿ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಸಾಲು ಸಾಲು ರಜೆ ಒಂದ್ ಕಡೆ ಇದ್ರೆ ಮತ್ತೊಂದು ಕಡೆ ತಮ್ಮ ತಮ್ಮ ಊರುಗಳಿಗೆ ನಿನ್ನೆಯಿಂದಲೂ ಕೂಡ ಅಷ್ಟೇ ಸಾವಿರಾರು ಸಂಖ್ಯೆಯಲ್ಲಿ ಜನರು ಕೂಡ ಬೆಂಗಳೂರಿನಿಂದ ತಮ್ಮ ತಮ್ಮ ಊರುಗಳಿಗೆ ಹೋಗಿದ್ರೆ. ಅದರಲ್ಲೂ ಈಗ ನಾನು ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ, ಈ ಒಂದು ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು, ರಾತ್ರಿ 9 ಗಂಟೆವರೆಗೂ ಕೂಡ ಅಷ್ಟೇ ಸಾಕಷ್ಟು ಸಂಖ್ಯೆಯಲ್ಲಿ ಈ ಒಂದು ಪ್ರಯಾಣಿಕರಿದ್ರು. ಈಗ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಪ್ರಯಾಣಿಕರ ಸಂಖ್ಯೆ ತೀರಾ ಅಂದ್ರೆ ತೀರಾ ಕಡಿಮೆ ಆಗಿದೆ. ಯಾಕಂದ್ರೆ ಬಹುತೇಕರು ಬೆಂಗಳೂರಿನಿಂದ ಮೈಸೂರಿಗೆ ಹೋಗುವಂತವರು ನಿನ್ನೆಯೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ಹೋಗಿದ್ರು. ಆ ನಿಟ್ಟಿನಲ್ಲಿ ಇವತ್ತು ರಾತ್ರಿ 9 ಗಂಟೆವರೆಗೂ ಕೂಡ ಅಷ್ಟೇ ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದ್ರು. ಅದರಂತೆ ಬಸ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಯಾಕಂದ್ರೆ KSRTC 1200 ಅಧಿಕ ಬಸ್ಗಳನ್ನು ಕೂಡ ಹೆಚ್ಚುವರಿಯಾಗಿ ಹಾಕೊಂಡಿದ್ರು. ಯಾಕಂದ್ರೆ ನಿನ್ನೆಯಿಂದ ಕೂಡ ಕ್ರೌಡ್ ಜಾಸ್ತಿ ಇದ್ದಂತ ಕಾರಣಕ್ಕೋಸ್ಕರ ಯಾರಿಗೂ ಯಾವುದೇ ರೀತಿಯಂತ ತೊಂದರೆ ಆಗಬಾರದು ಅನ್ನೋ ನಿಟ್ಟಲ್ಲಿ ಒಂದಷ್ಟು ಹೆಚ್ಚುವರಿಯಾಗಿ ಬಸ್ಗಳನ್ನು ಕೂಡ ಹಾಕೊಂಡಿದ್ರು. ಆದ್ರೆ ಈಗ ಹೆಚ್ಚುವರಿಯಾಗಿ ಬಸ್ಗಳನ್ನು ಹಾಕೊಂಡಿದ್ರು ಕೂಡ ಅಷ್ಟೇ ಜನ ಇಲ್ಲದೆ ಒಂದು ಕಡೆ ಮೆಜೆಸ್ಟಿಕ್ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಬಸ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ಇನ್ನೊಂದಷ್ಟು ಜನರು ಮುಂಗಡವಾಗಿ ಒಂದಷ್ಟು ಟಿಕೆಟ್ ಗಳನ್ನು ಕೂಡ ಬುಕ್ ಮಾಡ್ಕೊಂಡಿದ್ರು. ಅವರು ಯಾವ ಟೈಮ್ಗೆ ಬುಕ್ ಮಾಡ್ಕೊಂಡು ಆ ಒಂದು ಟೈಮ್ಗೆ ಬಸ್ಗಳು ಬರುತ್ತೆ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಜನ ಇಲ್ಲಿ ಕೂಡ ಅಷ್ಟೇ ಕಾಯ್ತಾ ಇರುವಂತದ್ದು. ಅವರು ಕೂಡ ಒಂದಷ್ಟು ಜನ ಪ್ರಯಾಣಿಕರಿದ್ದಾರೆ. ಎಷ್ಟೋ ಟಿಕೆಟ್ ಬುಕ್ ಮಾಡ್ಕೊಂಡ್ರಿ ಏನಂತ ಕೇಳೋಣ. ಮೇಡಮ್, ಎಲ್ಲಿ ಹೋಗ್ಬೇಕು ನೀವು? ನಾವು ಮೈಸೂರು. ಎಷ್ಟೊತ್ತು ಟಿಕೆಟ್ ಬುಕ್ ಮಾಡಿದ್ರಿ? 3. ಓಕೆ, ಈಗ ಎಷ್ಟೊತ್ತಿಂದ ವೇಟ್ ಮಾಡ್ತಿದ್ರಾ ನೀವು? ನಾವು 1.5 hours. ಅಂದ್ರೆ ಮೊದಲನೇ ಬುಕ್ ಮಾಡಿದ ಉದ್ದೇಶ ರಶ್ ಜಾಸ್ತಿ ಇರುತ್ತೆ ಅಂತ ಬುಕ್ ಮಾಡಿದ್ರು. ಈಗ ನೋಡ್ತಿದ್ರೆ ಬಸ್ಗಳಿಗೋಸ್ಕರ ಬನ್ನಿ ಬನ್ನಿ ಅಂತ ಕೂಗ್ತಿದಾರೆ, ಯಾರು ಹೋಗ್ತಲ್ಲ, ಏನನ್ಸುತ್ತೆ ಟಿಕೆಟ್ ಬುಕ್ ಮಾಡ್ಕೊಂಡಿರೋದು? ಬಸ್ಸಿಗೋಸ್ಕರ ವೇಟ್ ಮಾಡ್ತಿದ್ದೀವಿ, ಇನ್ನು ಲೇಟ್ ಆಗಿ ಹೋಗ್ಬೋದು. ಸರ್, ಗಣಪತಿ ಹಬ್ಬದ ಶುಭಾಶಯಗಳು ತಮಗೂ ಕೂಡ, ಕರ್ನಾಟಕದ ಎಲ್ಲಾ ಜನತೆಗೂ ಕೂಡ ಗಣಪತಿ ಹಬ್ಬದ ಶುಭಾಶಯಗಳು. ನಾವು ಮೈಸೂರು ಹೊರಟಿದ್ದೀವಿ, ಚಾಮುಂಡಿ ಬೆಟ್ಟಕ್ಕೆ ಹೊರಟಿದ್ದೀವಿ. ಆ ಚಾಮುಂಡೇಶ್ವರಿ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ. ನೀವು ರಿಸರ್ವೇಷನ್ ಅಥವಾ ಹಿಂಗೆ? ರಿಸರ್ವೇಷನ್ ಏನಿಲ್ಲ, ಹಾಗೆ ಡೈರೆಕ್ಟ್ ಹೋಗ್ತಾ ಇದೀವಿ. ಬಸ್ಗಳೇನು ಹೋಗ್ತಾ ಇಲ್ವಾ ಜನ ಇಲ್ಲದೆ? ಇಲ್ಲ ಸರ್, ಬಸ್ ಹೋಗ್ತಾ ಇದೆ, ಸ್ವಲ್ಪ ಲೇಟ್ ಆಗಿ ಹೋಗೋಣ ಅಂತೇಳಿ. ಥ್ಯಾಂಕ್ ಯು ಚೇತನ್. ಇದು ಒಂದು ಕಡೆ ಸ್ಯಾಟಲೈಟ್ ನಲ್ಲಿ ವ್ಯವಸ್ಥೆ, ಆದ್ರೆ ಇನ್ನೊಂದು ಕಡೆ ನೀವು ನೋಡ್ತಾ ಇರಬಹುದು ತಮಿಳುನಾಡಿನ ಬಸ್ಗಳ ಸಂಖ್ಯೆ ಕೂಡ ಅಷ್ಟೇ ಜಾಸ್ತಿ ಆಗಿರುವಂತದ್ದು. ಯಾಕಂದ್ರೆ ಕರ್ನಾಟಕದಲ್ಲಿರುವಂತಹ ಪ್ರಯಾಣಿಕರಿಗಿಂತನೂ ತಮಿಳುನಾಡಿನವ್ರು ಏನ್ ಕರ್ನಾಟಕದಲ್ಲಿದ್ದಾರೆ ಅವರು ಇಲ್ಲಿಂದ ಹೋಗ್ತಿರುವಂತ ಸಂಖ್ಯೆ ಕೂಡ ಅಷ್ಟೇ ಜಾಸ್ತಿ ಆಗಿದೆ. ಯಾಕಂದ್ರೆ ನಾವು ದೃಶ್ಯದಲ್ಲಿ ನೋಡ್ತಾ ಇರಬಹುದು ನೀವು, ಇಲ್ಲಿನ ಜನಕ್ಕಿಂತನೂ ಕೂಡ ತಮಿಳುನಾಡು ಕಡೆ ಹೋಗುವಂತವ್ರ ಸಂಖ್ಯೆ ಜಾಸ್ತಿ ಆಗಿದೆ. ಅದರಿಂದ ತಮಿಳುನಾಡು ಬಸ್ಗಳು ಕೂಡ ಬಹುತೇಕ ರಶ್ ಆಗ್ತಿರುವಂತದ್ದು. ಯಾಕಂದ್ರೆ ತಮಿಳುನಾಡಿಗೆ ಸಂಜೆ 6 ಗಂಟೆಯಿಂದಲೂ ಕೂಡ ಅಷ್ಟೇ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ಹೋಗ್ತಾ ಇದ್ರು. ಆ ಒಂದು ಕಾರಣಕ್ಕೋಸ್ಕರ ತಮಿಳುನಾಡಿನ ಬಸ್ ಸ್ಟಾಪ್ ಅನ್ನು ಕೂಡ ಒಮ್ಮೆ ನೀವು ಗಮನಿಸ್ತಾ ಇರಬಹುದು, ಕಂಪ್ಲೀಟ್ ಆಗಿ ಫುಲ್ ಅಂದ್ರೆ ಫುಲ್ ರಶ್ ಆಗ್ತಿದೆ. ಪ್ರತಿಯೊಂದು ಬಸ್ಗಳು ಕೂಡ ಈಗಾಗಲೇ ರಶ್ ಆಗ್ತಿರುವಂತದ್ದು, ಜೊತೆಗೆ ಒಂದಷ್ಟು ಜನ ಮುಂಗಡವಾಗಿ ಟಿಕೆಟ್ ಅನ್ನ ಬುಕ್ ಮಾಡ್ಕೊಂಡು ಬಂದಿದ್ರೆ, ಇನ್ನೊಂದಷ್ಟು ಜನ ಟಿಕೆಟ್ ಅನ್ನು ಬುಕ್ ಮಾಡ್ಕೊಂಡು ಬಂದಿಲ್ಲ, ಟಿಕೆಟ್ ಅನ್ನ ಬುಕ್ ಮಾಡ್ಕೊಂಡು ಬರ್ದಂತವ್ರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಇದ್ದಾರೆ. ಅವರು ಕೂಡ ಅಷ್ಟೇ ಬಂದಂತಹ ಒಂದು ಬಸ್ ಅನ್ನ ಹತ್ಕೊಂಡು ಟಿಕೆಟ್ ತಗೊಳ್ಳುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರಬಹುದು. ನೀವು ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು, ಯಾಕಂದ್ರೆ ತಮಿಳುನಾಡಿಗೆ ಹೋಗುವಂತವರ ಸಂಖ್ಯೆ ಯಾವ ರೀತಿಯಾಗಿದೆ ಅಂತ. ಯಾಕಂದ್ರೆ ಕಳೆದ 2-3 ಗಂಟೆಗಳಿಂದಲೂ ಕೂಡ ಅಷ್ಟೇ ಈ ಒಂದು ಕ್ರೌಡ್ ಕೂಡ ಅಷ್ಟೇ ಈ ಒಂದು ತಮಿಳುನಾಡಿನ ಬಸ್ಗಳಿಗೋಸ್ಕರ ಕಾಯ್ತಾ ಇರುವಂತದ್ದು. ಪ್ರತಿಯೊಬ್ಬರು ಕೂಡ ಲಗೇಜ್ ನ ಸಮೇತವಾಗಿ ಬಂದಿದ್ದಾರೆ. ಯಾಕಂದ್ರೆ 4-5 ದಿನಗಳ ರಜೆ ಇರುವಂತ ಕಾರಣಕ್ಕೋಸ್ಕರ ಈ ಒಂದು ಲಗೇಜ್ ನ ಸಮೇತವಾಗಿ ಬಂದಿದ್ದು. ಅವರು ಕೂಡ ಅಷ್ಟೇ ತಮ್ಮ ತಮ್ಮ ಬಸ್ಗಳಿಗೋಸ್ಕರ ಇಲ್ಲಿ ಕಾಯ್ತಾ ಇರುವಂತಹ ದೃಶ್ಯಾವಳಿಗಳು ಕೂಡ ಅಷ್ಟೇ ನೋಡ್ತಾ ಇರಬಹುದು ಚೇತನ್. ಓಕೆ ಓಕೆ, ಇನ್ನ ಮೆಜೆಸ್ಟಿಕ್ ಇಂದ ರಂಜನ್ ಕೂಡ ಇದ್ದಾರೆ. ರಂಜನ್, ಈಗಾಗಲೇ ನಾವು ನೋಡಿದ್ವಿ ಮೆಜೆಸ್ಟಿಕ್ ಅಲ್ಲಿ ಯಾವ ರೀತಿಯಾಗಿ ಜನರು ಪರದಾಡ್ತಿದ್ರು ಅಂತ. ಇನ್ನ ಕೆಲವರು ಟಿಕೆಟ್ ಬುಕ್ ಮಾಡ್ಕೊಂಡಿದ್ದಾರೆ, ಇನ್ನು ಕೆಲವರು ಸ್ವಲ್ಪ ಕನ್ಫ್ಯೂಸ್ ಅಲ್ಲಿ ಇದಾರೆ, ಬಸ್ಗಳು ಸೀಟ್ ಅವೈಲೇಬಲ್ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಈಗ ಸದ್ಯಕ್ಕೆ ಹೇಗಿದೆ ಅಲ್ಲಿನ ಪರಿಸ್ಥಿತಿ ಹೇಳೋದಾದ್ರೆ? ಚೇತನ್, ಉಗಾರ್ ಸಾಲು ಸಾಲು ರಜೆ ಬಂತು, ಊರಿಗೆ ಹೋಗುವಂತ ಚಾನ್ಸ್ ಸಿಕ್ತು. ಸೊ ಇವತ್ತು ಸಿಟಿ ಜನ
ಸಿಟಿಯನ್ನ ಬಿಟ್ಟು ತಮ್ಮ ಊರಿನತ್ತ ಪ್ರಯಾಣ ಬೆಳೆಸಿದ್ದಾರೆ. ನಾನೀಗ ಇರುವಂತದ್ದು ಮೆಜೆಸ್ಟಿಕ್ ನಲ್ಲಿ, ಸೊ KSRTC ಟರ್ಮಿನಲ್ 1 ಬಳಿ ನಾನು ಇದ್ದೇನೆ. ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ, ಇಲ್ಲಿ ನೋಡ್ತಿರ್ಬೋದು ಸಾಲು ಸಾಲಾಗಿ ಬಸ್ ನಿಂತಿರುವಂತದ್ದು. NWKRTC ಇರ್ಬೋದು, KSRTC ಇರ್ಬೋದು, ರಾಜಹಂಸ ಇರ್ಬೋದು, ಐರಾವತ ಕ್ಲಬ್ ಕ್ಲಾಸ್ ಬಸ್ಗಳು ಇಲ್ಲಿ ಇರುವಂತದ್ದು. ಸೊ ಇವತ್ತು ಮೆಜೆಸ್ಟಿಕ್ ನಲ್ಲಿ ಸಾಮಾನ್ಯವಾಗಿ KSRTC ಸುಮಾರು 2000ಕ್ಕಿಂತ ಅಧಿಕ ಬಸ್ಗಳು ಸಂಚಾರವನ್ನ ಮಾಡ್ತವೆ. ಇವತ್ತು ಹೆಚ್ಚುವರಿಯಾಗಿ 1200 ಬಸ್ಗಳನ್ನ KSRTC ಕಡೆಯಿಂದ ನಿಯೋಜನೆ ಮಾಡಿರುವಂತದ್ದು. ಸೊ BMTC ಕಡೆಯಿಂದ ಕೂಡ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಇವತ್ತು ಪ್ರಯಾಣಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿರುವಂತದ್ದು. ಸುಮಾರು 150 ಬಸ್ಗಳನ್ನ KSRTC 350 ಬಸ್ಗಳನ್ನ ಕೊಡಿ ಅಂತ ಹೇಳಿ BMTCಗೆ ಮನವಿ ಮಾಡಿತ್ತು. ಆದ್ರೆ BMTC 50 ಬಸ್ಗಳನ್ನ ಕೊಟ್ಟಿದೆ. ಈ ಒಂದು 50 ಬಸ್ಗಳು ಮೈಸೂರು ಇರಬಹುದು, ತುಮಕೂರು ಇರಬಹುದು, ಮಂಡ್ಯ ಇರಬಹುದು, ಹಾಸನ ಇರಬಹುದು. ಸೊ ಈ ಒಂದು ಜಿಲ್ಲೆಗಳಿಗೆ ಪ್ರಯಾಣವನ್ನು ಬೆಳೆಸುತ್ತವೆ. ಸದ್ಯಕ್ಕೆ ಈಗಾಗಲೇ ಕೆಲವೊಂದಿಷ್ಟು ಗೊಂದಲಗಳು ಪ್ರಯಾಣಿಕರಲ್ಲಿ ಇದ್ದೇ ಇರುತ್ತೆ. ಯಾಕಂದ್ರೆ ಕೆಲವರು ಕಾಯ್ದಿರಿಸುವ ಟಿಕೆಟ್ ಗಳಿಗೆ ಬಂದು ಡೈರೆಕ್ಟ್ ಆಗಿ ತಮ್ಮ ಬಸ್ ಅನ್ನ ಹಿಡಿದ್ರೆ, ಇನ್ನು ಕೆಲವರು ನೇರವಾಗಿ ಬಸ್ ಸ್ಟ್ಯಾಂಡ್ಗೆ ಬಂದು ಟಿಕೆಟ್ ಅನ್ನ ಪಡೆದುಕೊಳ್ಳುವಂತಹ ಕೆಲಸವನ್ನು ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಕೆಲವೊಂದಿಷ್ಟು ಗೊಂದಲ ಆಗಿತ್ತು. ಯಾಕಂದ್ರೆ ಒಂದ್ ಕಡೆಯಿಂದಾಗಿ ಎಲ್ಲರೂ ಕೂಡ ಏಕಕಾಲದಲ್ಲಿ ಸಿಟಿಯನ್ನ ಬಿಟ್ಟು ತಮ್ಮ ತಮ್ಮ ಊರುಗಳಿಗೆ ತೆರಳಿದಿಂದಾಗಿ BMTC ಮತ್ತು KSRTC ಬಸ್ಗಳು ಕಾರ್ಯಾಚರಣೆ ಮಾಡ್ತಿವೆ ಒಂದ್ ಕಡೆಯಿಂದಾಗಿ. ಮತ್ತೊಂದ್ ಕಡೆಯಿಂದಾಗಿ ಪ್ರೈವೇಟ್ ಬಸ್ಗಳು ಕೂಡ ಕಾರ್ಯಾಚರಣೆ ಮಾಡ್ತೀವಿ. ಈ ಹಿನ್ನೆಲೆಯಲ್ಲಿ ಜಾಲಹಳ್ಳಿ ಇರ್ಬೋದು, ಯಶವಂತಪುರ ಇರ್ಬೋದು, ರಾಜಾಜಿನಗರ ಇರ್ಬೋದು, ಆ ಭಾಗಗಳಲ್ಲಿ ಬಹುತೇಕ ಏನು ಟ್ರಾಫಿಕ್ ಜಾಮ್ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ KSRTC ಬಸ್ಗಳು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅನ್ನ ತಲುಪುವಲ್ಲಿ ಸ್ವಲ್ಪ ಸಮಯದಲ್ಲಿ ವ್ಯತ್ಯಾಸ ಆಗ್ತಿದೆ. ಸುಮಾರು 1-1.5 ಗಂಟೆಗಳ ಕಾಲ ಸಮಯ ವ್ಯತ್ಯಾಸ ಆಗ್ತಿದೆ. ನೀವು ಆ ಭಾಗದಲ್ಲಿ ನೋಡ್ತಿರ್ಬೋದು, ಎಲ್ಲಾ ಕೂಡ ಪ್ರೈವೇಟ್ ಬಸ್ಗಳು ಸಂಚಾರವನ್ನು ನಿರ್ವಹಿಸಿದೆ. ಈ ಬಂದು KSRTC ಟರ್ಮಿನಲ್ KSRTC ಮತ್ತು BMTC ಬಸ್ಗಳು ಸಂಚಾರ ಕಾರ್ಯನಿರ್ವಹಣೆ ಮಾಡ್ತಿದ್ರೆ, ಆ ಒಂದು ಏನು ಮೆಜೆಸ್ಟಿಕ್ ನ ಮೈನ್ ಎಂಟ್ರೆನ್ಸ್ ಏನಿದೆ, ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ಗೆ ಎಂಟ್ರೆನ್ಸ್ ಕೊಡುವಂತಹ ಮೈನ್ ಎಂಟ್ರೆನ್ಸ್ ಇದೆ, ಎಲ್ಲಾ ಪ್ರೈವೇಟ್ ಬಸ್ಗಳು ಕಾರ್ಯನಿರ್ವಹಣೆ ಮಾಡ್ತಿದೆ. ಒಂದ್ ಕಡೆಯಿಂದಾಗಿ ಏನು ಶಕ್ತಿ ಯೋಜನೆಯಿಂದಾಗಿ ಎಲ್ಲಾ ಮಹಿಳೆಯರು KSRTC ಕೆಂಪು ಬಸ್ ಅಲ್ಲಿ ಟ್ರಾವೆಲ್ ಮಾಡ್ತಿದ್ದಾರೆ. ಒಂದ್ ಕಡೆಯಿಂದಾಗಿ ಪುರುಷರಿಗೆ ಈ ಒಂದು ಬಸ್ಗಳಲ್ಲಿ ಸೀಟ್ ಲಭ್ಯವಾಗ್ತಿಲ್ಲ ಅನ್ನುವಂತ ಅಳಲು ಪ್ರಯಾಣಿಕರಾಗಿದ್ದಾರೆ. ಇನ್ನೊಂದ್ ಕಡೆಯಿಂದಾಗಿ ಖಾಸಗಿ ಬಸ್ಗಳು ನಮ್ಮನ್ನ ಲೂಟಿ ಮಾಡ್ತಿದ್ದಾರೆ ಅನ್ನುವಂತಹ ಅಳಲನ್ನ ಪ್ರಯಾಣಿಕರು ತೋಡ್ಕೊಳ್ತಿರುವಂತದ್ದು. ಯಾಕಂತ ಹೇಳಿದ್ರೆ ಬಹುತೇಕ ಅಂದ್ರೆ ನಾರ್ಮಲ್ ಡೇಸ್ ಅಲ್ಲಿ ಖಾಸಗಿ ಬಸ್ಗಳು ಸುಮಾರು 600-700 ರೂಪಾಯಿ ಬಸ್ ಫೇರ್ ಅನ್ನ ಚಾರ್ಜ್ ಮಾಡಿದ್ರೆ, ಸೊ ಇವತ್ತು ನಾಳೆ ಗೌರಿ ಗಣೇಶ ಹಬ್ಬ ಆಗಿರೋದ ಕಾರಣದಿಂದಾಗಿ 1500-2000 ರೂಪಾಯಿ ಬಸ್ ಫೇರ್ ಗಳನ್ನ ಚಾರ್ಜ್ ಮಾಡ್ತಿವೆ. ಇದೊಂದ್ ಕಡೆಯಿಂದಾಗಿ ಯಾರೆಲ್ಲ ಒಂದ್ ವೇಳೆ ಬಸ್ ಸಿಗದೆ ಇದ್ರೆ, ತಮ್ಮ ತಮ್ಮ ಊರುಗಳಿಗೆ ಬಸ್ ಸಿಗದೆ ಇದ್ರೆ, ಅಂತಹ ಪ್ರಯಾಣಿಕರ ಬಳಿ ಕೂಡ 1000-1500 ರೂಪಾಯಿ ಏನು ಹಣವನ್ನ ಪಡೆದುಕೊಳ್ಳುವಂತಹ ಚಿತ್ರಣ ಇಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಿದೆ. ಜೊತೆಗೆ ಇವತ್ತು ಏನು KSRTC ಮತ್ತು BMTC ಬಸ್ ಸ್ಟ್ಯಾಂಡ್ ಗಳಲ್ಲಿ ಸುಮಾರು 5 ಜನ ಅಧಿಕಾರಿಗಳನ್ನ ನೇಮಕ ಮಾಡಲಾಗಿರುವಂತದ್ದು, ಹಿರಿಯ ಅಧಿಕಾರಿಗಳ ನೇಮಕ ಮಾಡಿದರೆ. ಕಾರಣ ಏನಂದ್ರೆ ಯಾವುದೇ ಕಾರಣಕ್ಕೂ ಪ್ರಯಾಣಿಕರಿಗೆ ತೊಂದರೆ ಆಗಬಾರದು. ಸೊ ಸುಮಾರು ಇವತ್ತು ಮಧ್ಯರಾತ್ರಿ 3 ಗಂಟೆವರೆಗೆ ಕೂಡ ಈ ಒಂದು 5 ಅಧಿಕಾರಿಗಳು ಕಾರ್ಯನಿರ್ವಹಣೆ ಮಾಡ್ತಾರೆ. ಸುಮಾರು ಎಲ್ಲ ಅಂದ್ರೆ ಈ ಒಂದು ಮೆಜೆಸ್ಟಿಕ್ ನಲ್ಲಿ KSRTC BMTC ಲಾಸ್ಟ್ ಬಸ್ ತೆರಳುವವರೆಗೂ ಕೂಡ ಅಧಿಕಾರಿಗಳು ಇಲ್ಲೇ ಇರ್ತಾರೆ. ಪ್ರಯಾಣಿಕರು ಆರಾಮಾಗಿ ಬಸ್ ನಲ್ಲಿ ಸಂಚಾರವನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾರಿಗೆ ಇಲಾಖೆ ಈ ಕ್ರಮಕ್ಕೆ ಮುಂದಾಗಿದೆ. ಒಟ್ಟಾರೆಯಾಗಿ ಏನು ಹಬ್ಬದ ಹಿನ್ನೆಲೆಯಲ್ಲಿ ಸಿಟಿಯನ್ನ ಬಿಟ್ಟು ಜನ ತಮ್ಮ ಊರಿನತ್ತ ಪ್ರಯಾಣವನ್ನು ಬೆಳೆಸಿದರೆ, ಹಬ್ಬವನ್ನ ಊರಿನಲ್ಲಿ ಆಚರಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಊರಿಗೆ ಜನ ಎಲ್ಲ ಪ್ರಯಾಣ ಬೆಳೆಸಿರುವಂತದ್ದು ಚೇತನ್ ಹುಗಾರ್. ಓಕೆ ಓಕೆ, ಥ್ಯಾಂಕ್ ಯು ರಂಜನ್ ಮತ್ತೆ ಮಂಜು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಮತ್ತು ಸ್ಟಾಕ್ ಕುಂದಾಪುರ ಉದ್ಯಮಿಗೆ ವಂಚಿಸಿದ್ದ ಕೇಸ್ನ ತನಿಖೆಯನ್ನ CCB ಚುರುಕುಗೊಳಿಸಿದೆ. ಡೀಲ್ ನಡೀತು ಅನ್ನೋ ಪ್ರದೇಶದಲ್ಲಿ ಪೊಲೀಸರು ಮಾಹಿತಿ ಕಲೆ ಹಾಕಿದ್ದಾರೆ. ಈ ವೇಳೆ ಅಧಿಕಾರಿಗಳಿಗೆ ಕೆಲ ಸ್ಫೋಟಕ ಮಾಹಿತಿಗಳೇ ಸಿಕ್ಕಿದೆ. ಚೈತ್ರ ಕುಂದಾಪುರ ಟಿಕೆಟ್ ಡೀಲ್ ತನಿಖೆ ಚುರುಕು. ಮಂಗಳೂರು ಉಡುಪಿಯಲ್ಲಿ CCB ಪೊಲೀಸರ ಪರಿಶೀಲನೆ. ಉದ್ಯಮಿ ಗೋವಿಂದ ಬಾಬು ಪೂಜಾರಿಗೆ ಬೈಂದೂರು ವಿಧಾನಸಭಾ ಟಿಕೆಟ್ ಕೊಡಿಸ್ತೀನಿ ಅಂತ ಚೈತ್ರ ಕುಂದಾಪುರ ಅಂಡ್ ಟೀಮ್ 5 ಕೋಟಿ ಹಣ ಪಡೆದು ವಂಚಿಸಿದ ಆರೋಪವಿದೆ. ಈಗಾಗಲೇ ಆರೋಪಿಗಳನ್ನ CCB ಪೊಲೀಸರು ಬಂಧಿಸಿ ವಿಚಾರಣೆ ಮಾಡುತ್ತಿದ್ದಾರೆ. ಈ ನಡುವೆ ಉದ್ಯಮಿಯಿಂದ ಪಡೆದಿದ್ದ ಹಣ ಎಲ್ಲಿ ಹೋಯಿತು, ಯಾರ ಬಳಿ ಇದೆ ಅನ್ನುವುದರ ತನಿಖೆ ನಡೆಯುತ್ತಿದೆ. ಹೀಗಾಗಿ ಇಂದು CCB ಪೊಲೀಸರು ಮಂಗಳೂರು ಹಾಗೂ ಉಡುಪಿಗೆ ಹೋಗಿ ಡೀಲ್ ಹಣ ಹುಡುಕೋಕೆ ಶುರು ಮಾಡಿದ್ದಾರೆ. ಮೊದಲಿಗೆ ಚೈತ್ರ ಅಂಡ್ ಗ್ಯಾಂಗ್ ಉದ್ಯಮಿ ಗೋವಿಂದ ಬಾಬು ಪೂಜಾರಿಯನ್ನ ಭೇಟಿಯಾದ ಸ್ಥಳ, ಮಾತುಕತೆ ನಡೆದ ಸ್ಥಳ, ಹಣ ಪಡೆದ ಸ್ಥಳಗಳಲ್ಲಿ CCB ಮಹಜರು ನಡೆಸಿ ಎವಿಡೆನ್ಸ್ ಕಲೆ ಹಾಕುತ್ತಿದೆ. ಅಲ್ಲದೆ ಬೆಂಗಳೂರಿನ KK ಗೆಸ್ಟ್ ಹೌಸ್, ಮಂಗಮ್ಮನ ಪಾಳ್ಯದ ಗೋವಿಂದ ಬಾಬು ಕಚೇರಿ ಹಾಗೂ ಶ್ರೀಗಳ ಬಾಪೂಜಿನಗರ ಮನೆಯಲ್ಲಿ CCB ಪೊಲೀಸರು ಮಹಜರು ಮಾಡಿದ್ದಾರೆ. ಇದು ಒಂದು ಚೀಟಿಂಗ್ನ ಕೇಸು. ಚೀಟಿಂಗ್ ಇದರಲ್ಲಿ ನಾವೇನೇ ಪ್ರಕರಣ ದಾಖಲಾದ ನಂತರದಿಂದ ಇದ್ದಿದ್ದರೆ CCBಗೆ ಕೊಟ್ಟಿದ್ದಾರೆ. CCB ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇದರಲ್ಲಿ ಶಾಮೀಲಾಗಿರ್ತಕ್ಕಂತಹ ಏನು ವ್ಯಕ್ತಿಗಳಿದ್ದಾರೆ ಅವರೆಲ್ಲರಿಗೂ ಬಂಧನ ಒಂದೊಂದಾಗಿ ಆಗ್ತಾ ಇದೆ. ಮುಂದಿನ ಪ್ರಕ್ರಿಯೆಗಳು ಕೂಡ ನಡೀತವೆ.
ಕಾನೂನಾತ್ಮಕವಾಗಿಯೇ ನಡೀತವೆ. ಉಡುಪಿಯಲ್ಲಿ ಪರಿಶೀಲನೆಗಿಳಿದ ಸಿಸಿಬಿಗೆ ಸಿಕ್ಕಿದ್ದೇನು ಅನ್ನೋದನ್ನ ನೋಡೋದಾದ್ರೆ, ಉಡುಪಿಯಲ್ಲಿ ಚೈತ್ರಾ ಕುಂದಾಪುರ ಆರೋಪಿ ಶ್ರೀಕಾಂತ್ ಹೆಸರಲ್ಲೇ ಬ್ಯಾಂಕ್ನಲ್ಲಿ ಹಣ ಚಿನ್ನ ಇಟ್ಟಿದ್ದು ಗೊತ್ತಾಗಿದೆ. ಇದರಲ್ಲಿ 1,08,00,000 ಆಸ್ತಿ ಪತ್ರ, 40,00,000 ನಗದು ಹಣ, 65,00,000 ಚಿನ್ನಾಭರಣ ಇಟ್ಟಿರೋ ಮಾಹಿತಿ ಸಿಕ್ಕಿದೆ. ಉಪ್ಪುರು ಶ್ರೀರಾಮ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿಯಲ್ಲಿ ಇಷ್ಟೆಲ್ಲಾ ಆಸ್ತಿಯನ್ನು ಇಟ್ಟಿದ್ರು. ಹಾಗೆ ಉಡುಪಿಯ ಹಿರಿಯಡ್ಕ ಬಳಿ ಚೈತ್ರಾ ಕುಂದಾಪುರ 2 ಅಂತಸ್ತಿನ ಮನೆ ನಿರ್ಮಾಣ ಮಾಡುತ್ತಿದ್ರು. ಈ ಜಾಗವನ್ನ ಕೂಡ ಗೆಳೆಯ ಶ್ರೀಕಾಂತ್ ಹೆಸರಲ್ಲೇ ಖರೀದಿ ಮಾಡಿದ್ದು ಗೊತ್ತಾಗಿದೆ. ಈಗಾಗಲೇ ಮೊದಲ ಅಂತಸ್ತಿನ ಕಾಮಗಾರಿ ಪೂರ್ಣಗೊಂಡಿದ್ದು, ಚೈತ್ರಾ ಹಾಗೂ ಶ್ರೀಕಾಂತ್ ಬಂಧನ ಬಳಿಕ ಕಾಮಗಾರಿ ಸ್ಥಗಿತಗೊಂಡಿದೆ. ಸದ್ಯ ಸಿಸಿಬಿ ಪೊಲೀಸರು ಇದನ್ನ ಮಹಜೂರು ಮಾಡಿ ಆಸ್ತಿಯನ್ನು ವಶಕ್ಕೆ ಪಡೆಯುವ ಪ್ರಕ್ರಿಯೆಗೆ ಮುಂದಾಗಿದ್ದಾರೆ. ಇನ್ನೊಂದು ಕಡೆ ನಿರೀಕ್ಷಣಾ ಜಾಮೀನಿಗೆ ಎ3 ಆರೋಪಿ ಹಾಲಶ್ರೀ ಅರ್ಜಿ ಸಲ್ಲಿಸಿದ್ದು, ಇಂದು ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ವಿಚಾರಣೆ ನಡೆದಿದೆ. ಆಕ್ಷೇಪಣೆ ಸಲ್ಲಿಸಲು ಸಿಸಿಬಿಗೆ ಅವಕಾಶ ಕಲ್ಪಿಸಲಾಗಿದ್ದು, ವಿಚಾರಣೆ 17 ಸೆಪ್ಟೆಂಬರ್ 19 ಮುಂದೂಡಿಕೆ ಆಗಿದೆ. ಇದರ ಜೊತೆಗೆ ಹಾಲಶ್ರೀಗೆ ಜಾಮೀನು ನೀಡದಂತೆ ಗೋವಿಂದ ಬಾಬು ಪೂಜಾರಿ ಕೂಡ ಮಧ್ಯಂತರ ಅರ್ಜಿ ಸಲ್ಲಿಸಿದ್ದಾರೆ. ಹಾಲಶ್ರೀ ಎಲ್ಲಿದ್ದಾರೆ ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಹೀಗಾಗಿ ಹಾಲಶ್ರೀ ಕಾರು ಚಾಲಕನನ್ನ ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಾರೆ. ಪ್ರಕರಣದ 8ನೇ ಆರೋಪಿ ಪ್ರಸಾದ್ ಬೈಂದೂರ್ಗೂ ಸಿಸಿಬಿ ಪೊಲೀಸರು ನೋಟಿಸ್ ನೀಡಿ ವಿಚಾರಣೆಗೆ ಬರಲು ಸೂಚಿಸಿದ್ದಾರೆ. ಇತ್ತ ನಿನ್ನೆ ಚೈತ್ರಾ ಕುಂದಾಪುರ ಬಾಯಲ್ಲಿ ನೊರೆ ಬಂದ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ರು. ಸದ್ಯ ಅವರ ಆರೋಗ್ಯ ಸ್ಥಿತಿ ಸ್ಥಿರವಾಗದ, ಎಂಆರ್ಐ ಸ್ಕ್ಯಾನ್ ಕೂಡ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕಾಂಗ್ರೆಸ್ನಲ್ಲಿ ಹಾರಿಸಿದ ಹರಿಪ್ರಸಾದ್ ರೆಡ್ ಫ್ಲಾಗ್ ಈಗ ಮತ್ತಷ್ಟು ದಗದಗಿಸೋಕೆ ಶುರು ಮಾಡಿದೆ. ಸಹಕಾರ ಸಚಿವ ಕೆಎನ್ ರಾಜಣ್ಣ ಪ್ರಸ್ತಾಪಿಸಿರೋ 3 ಡಿಸಿಎಂ ವಿಚಾರ ಕಾಂಗ್ರೆಸ್ನಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ದಲಿತರನ್ನ ಮುಖ್ಯಮಂತ್ರಿ ಮಾಡೋದಿರಲಿ, ಉಪಮುಖ್ಯಮಂತ್ರಿ ಸ್ಥಾನದಿಂದ ಸಹ ಈ ಪ್ರಮೋಟ್ ಮಾಡಿ ಕಳಿಸಿರ್ತಕ್ಕಂಥದ್ದು ವೀರಶೈವ ಸಮುದಾಯ, ಪರಿಶಿಷ್ಟ ಜಾತಿ ಪಂಗಡ ಮತ್ತು ಅಲ್ಪಸಂಖ್ಯಾತರು 3 ಉಪಮುಖ್ಯಮಂತ್ರಿ ಸ್ಥಾನಗಳನ್ನು ಸೃಷ್ಟಿ ಮಾಡಬೇಕು. ಹರಿಪ್ರಸಾದ್ ಹಾದಿಯಲ್ಲೇ ಕೆಎನ್ ರಾಜಣ್ಣ, ಅಂದು ಸಿದ್ದು ಟಾರ್ಗೆಟ್, ಇಂದು ಡಿಕೆಗೆ ಚೆಕ್ಮೇಟ್. ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನುವುದಕ್ಕೆ ಇದು ಮತ್ತೊಂದು ಉದಾಹರಣೆ. ಅಲ್ಲದೆ ಬಣ ರಾಜಕೀಯ ಧಗದಗಿಸೋಕೆ ಲಕ್ಷಣಗಳು ಕೂಡ ಗೋಚರಿಸುತ್ತವೆ. ಸಿದ್ದರಾಮಯ್ಯ ವಿರುದ್ಧ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಪ್ರಯೋಗಿಸಿದ ದಲಿತ ಸಿಎಂ ಡಿಸಿಎಂ ಅಸ್ತ್ರ ಸಖತ್ ಸೌಂಡ್ ಮಾಡಿತ್ತು. ಅಷ್ಟೇ ಅಲ್ಲ, ದಲಿತ ಸಿಎಂ ಹೇಳಿಕೆ ಬೆನ್ನಲ್ಲೇ ಸಚಿವರುಗಳಾದ ಪರಮೇಶ್ವರ್ ಹಾಗೂ ಸತೀಶ್ ಜಾರಕಿಹೊಳಿ ಹರಿಪ್ರಸಾದ್ ಅವರನ್ನ ಭೇಟಿಯಾಗಿದ್ರು. ಈ ಮಧ್ಯೆ ಹರಿಪ್ರಸಾದ್ಗೆ ನೋಟಿಸ್ ಕೊಟ್ಟಿದ್ದು ಆಯಿತು. ಈಗ ಮತ್ತೋರ್ವ ಹಿರಿಯ ನಾಯಕ ಹಾಗೂ ಸಿದ್ದು ಬಣದಲ್ಲಿ ಗುರುತಿಸಿಕೊಂಡಿರೋ ಸಚಿವ ಕೆಎನ್ ರಾಜಣ್ಣ 3 ಡಿಸಿಎಂ ಮಾಡಬೇಕು ಅನ್ನೋ ಅಸ್ತ್ರ ಪ್ರಯೋಗಿಸಿದ್ದಾರೆ. ಈ ಮಾತು ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ. ವೀರಶೈವ ಸಮುದಾಯ, ಪರಿಶಿಷ್ಟ ಜಾತಿ ಪಂಗಡ ಮತ್ತು ಅಲ್ಪಸಂಖ್ಯಾತರು ಇನ್ನೂ ಹೆಚ್ಚು ಒಲವನ್ನ ಗಳಿಸಲಿಕ್ಕೆ ಪೂರಕವಾಗಿ 3 ಉಪಮುಖ್ಯಮಂತ್ರಿ ಸ್ಥಾನಗಳನ್ನು ಸೃಷ್ಟಿ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಈ ಅಭಿಪ್ರಾಯವನ್ನು ನಾನು ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡುವುದು ಸೂಕ್ತ ಅಂತೇಳಿ ನಾನು ಭಾವಿಸಿದ್ದೇನೆ. ಕೆಎನ್ ರಾಜಣ್ಣ ಮಾತಿನ ಹಿಂದಿರೋ ಲೆಕ್ಕಾಚಾರ ಏನಿರಬಹುದು ಅನ್ನುವುದನ್ನ ನೋಡುವುದಾದ್ರೆ, ಸರ್ಕಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಭಾವ ತಗ್ಗಿಸುವುದು, ಈ ಮೂಲಕ ಸಿದ್ದರಾಮಯ್ಯ ಕೈ ಬಲಪಡಿಸೋ ಪ್ಲಾನ್ ಇದೆ. ಅಲ್ಲದೆ ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಆಗಿ ಆಡಳಿತ ಮಾಡುವಂತೆ ಪ್ರೇರೇಪಿಸುವುದು, ಜೊತೆಗೆ 3 ಸಮುದಾಯಗಳಿಗೆ ಡಿಸಿಎಂ ಹುದ್ದೆ ಸೃಷ್ಟಿಸಿ ಆ 3 ಸಮುದಾಯಗಳ ವಿಶ್ವಾಸ ಗಳಿಸಿ ಲೋಕ ಎಲೆಕ್ಷನ್ ಸೀಟು ಹಂಚಿಕೆಯಲ್ಲೂ ಪ್ರಾಬಲ್ಯ ಹೆಚ್ಚಿಸಿಕೊಳ್ಳೋ ತಂತ್ರವಿದೆ ಎನ್ನಲಾಗಿದೆ. 3 ಉಪಮುಖ್ಯಮಂತ್ರಿ ಸ್ಥಾನಗಳನ್ನು ಸೃಷ್ಟಿ ಮಾಡಬೇಕು.